ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ದಿನ ನಿಮಗೋಸ್ಕರ ಒಂದು ಒಳ್ಳೆ ಜಾಬ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಹೌದು ಸ್ನೇಹಿತರ, ಈ ಜಾಬ್ 100% ಜೆನ್ಯೂನ್ ಕಂಪನಿ ಆಗಿದೆ. ಈ ಜಾಬ್ ನಲ್ಲಿ ಯಾವುದೇ ರೀತಿಯ ಫ್ರಾಡ್ ನಡೆಯುವುದಿಲ್ಲ. ಹಾಗೆ ಇದು ಡೈರೆಕ್ಟ್ ಆಗಿ ವಾಕ್ ಇನ್ ಇಂಟರ್ವ್ಯೂ ಮಾಡಿಕೊಂಡು ನೀವು ಆಫೀಸ್ ನಲ್ಲಿ ಕೆಲಸ ಮಾಡುವಂತಹ ಜಾಬ್ ಇದು. ಈ ಜಾಬ್ ಗೆ ಸ್ಯಾಲರಿ ಪ್ಯಾಕೇಜ್ 20,000 ರಿಂದ 30,000 ವರೆಗೂ ಸ್ಯಾಲರಿ ಪ್ಯಾಕೇಜ್ ಅನ್ನ ಕೊಡ್ತಾರೆ. ಹಾಗೆ ಈ ಜಾಬ್ ಗೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ದು ಯಾವ್ದಾದ್ರು 12th PUC ಅಥವಾ ಡಿಗ್ರಿ ಗ್ರಾಜುಯೇಷನ್ ಆಗಿದ್ರು ಸಹ ಈ ಜಾಬ್ ಗೆ ಅಪ್ಲೈ ಮಾಡ್ಕೊಳ್ಬಹುದಾಗಿದೆ. ಈ ಜಾಬ್ ಯಾವ ಕಂಪನಿಯಿಂದ ಬಂದಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಹತ್ತಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಕಮ್ಮದಲ್ಲೂ ತಲುಪುತ್ತವೆ. ಸೊ ಇವಾಗ ಈ ಜಾಬ್ ಯಾವ ಕಂಪನಿಯಿಂದ ಬಂದಿದೆ ಅಂತ ನೋಡೋದಾದ್ರೆ, ಆಕ್ಸಿಸ್ ಬ್ಯಾಂಕ್ ಪ್ರೊಸೆಸ್ ಅಸೋಸಿಯೇಟ್ ಪೋಸ್ಟ್ ಗೆ ಹೈರಿಂಗ್ ಆಗ್ತಾ ಇದೆ. ಇದು ಟೆಲಿ ಪರ್ಫಾರ್ಮೆನ್ಸ್ ಕಂಪನಿ ಆಗಿದೆ, ಅಂದ್ರೆ ಇದು ಆಕ್ಸಿಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತದ್ದು. ಇದು ಟೆಲಿ ಪರ್ಫಾರ್ಮೆನ್ಸ್ ಕಂಪನಿ ಆಗಿದೆ. ಈ ಜಾಬ್ ಕಂಪ್ಲೀಟ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಲೊಕೇಶನ್ ಇದು. ಈ ಜಾಬ್ ಗೆ ಫ್ರೆಶರ್ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ ಗೆ ಸ್ಯಾಲರಿ ಪ್ಯಾಕೇಜ್ 20,000ರಿಂದ 30,000ವರೆಗೂ ಸ್ಯಾಲರಿ ಪ್ಯಾಕೇಜ್ ಇದೆ. ಈ ಜಾಬ್ ನಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದ್ರೆ, ಸ್ಯಾಲರಿ ಪ್ಯಾಕೇಜ್ ಇದೆ ಅಂದ್ರೆ 20,000ರಿಂದ 30,000 ಇದೆ. ನೆಕ್ಸ್ಟ್ ಕ್ಯಾರಿಯರ್ ಗ್ರೋತ್, ವರ್ಕ್ ಎನ್ವೈರನ್ಮೆಂಟ್, ನಿಮ್ಗೆ ಕ್ಯಾರಿಯರ್ ಕೂಡ ಗ್ರೋತ್ ಆಗುತ್ತದೆ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತದೆ. ಈ ವರ್ಕ್ ಎನ್ವೈರನ್ಮೆಂಟ್ ಬಗ್ಗೆ ಗೊತ್ತಾಗುತ್ತೆ ಅಂದ್ರೆ ನೀವು ಹೇಗೆ ಕೆಲಸ ಮಾಡಬೇಕು, ಯಾವ ತರ ಜನ ಇರ್ತಾರೆ, ಯಾವ ತರ ಕೆಲಸ ಮಾಡಿದ್ರೆ ಯಾವ ತರ ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಾಗುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ರಿಕ್ವೈರ್ಮೆಂಟ್ಸ್, ಈ ಜಾಬ್ ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ನೋಡುವುದಾದ್ರೆ, ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇರಬೇಕು. ಅಂದ್ರೆ ಈ ಆಕ್ಸಿಸ್ ಬ್ಯಾಂಕ್ ಪ್ರೊಸೆಸ್ ಅಸೋಸಿಯೇಟ್ ಪೋಸ್ಟ್ ನಲ್ಲಿ ನಿಮ್ಗೆ ಗುಡ್ ಕಮ್ಯುನಿಕೇಶನ್ ಇರಬೇಕು. ಯಾಕಂದ್ರೆ ಈ ಒಂದು ಕಾಲ್ಸ್ ಆಗ್ಲಿ ಮೇಲ್ಸ್ ಆಗ್ಲಿ ಬರ್ತವೆ, ಅವನ್ನ ಅಟೆಂಡ್ ಮಾಡ್ಬೇಕಾಗಿರ್ತದೆ. ನೆಕ್ಸ್ಟ್ ನೋಡೋದ್ರೆ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವ್, ನಿಮ್ಗೆ ಒಂದು ಕಸ್ಟಮರ್ ಪ್ರಾಬ್ಲಮ್ಸ್ ಅನ್ನು ತೆಗೆದುಕೊಂಡು ಬಂದಾಗ ಅದನ್ನ ನೀವು ಸಾಲ್ವ್ ಮಾಡುವಂತಹ ಎಬಿಲಿಟಿ ಇರಬೇಕು. ಎಬಿಲಿಟಿ ವರ್ಕ್ ಇಂಡಿಪೆಂಡೆಂಟ್ಲಿ, ನೀವು ಆಫೀಸ್ ನಲ್ಲಿ ಇದ್ದು ಆರಾಮಾಗಿ ಈ ಕೆಲಸವನ್ನು ಮಾಡ್ಬೋದು. ಹಾಗೆ ನೀವು ಒಬ್ಬರೇನೆ, ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಅಂದ್ರೆ ನೀವು ಒಬ್ಬರೇನೆ ಸೊಲ್ಯೂಷನ್ ಮಾಡಬೇಕು. ಹಾಗೆ ಇಂಡಿಪೆಂಡೆಂಟ್ಲಿ ಆಗಿ ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ನೆಕ್ಸ್ಟ್ ಇಂಗ್ಲಿಷ್ ರೈಟಿಂಗ್ ಅಂಡ್ ಸ್ಪೋಕನ್, ನಿಮ್ಗೆ ಇಂಗ್ಲಿಷು ಮಾತನಾಡೋದಕ್ಕೆ ಮತ್ತೆ ಬರೆಯೋದಕ್ಕೆ ಬರಬೇಕು. ನೆಕ್ಸ್ಟ್ ಬೇಸಿಕ್ ಕಂಪ್ಯೂಟರ್, ಅಂದ್ರೆ ನಿಮ್ಗೆ ಬೇಸಿಕ್ ಕಂಪ್ಯೂಟರ್ ಎಂ ಎಸ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಈ ತರ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ನಾಲೆಡ್ಜ್ ಇದ್ರೆ ಸಾಕಾಗುತ್ತದೆ. ಹಾಗೆ SSLC PUC ಡಿಗ್ರಿ ಡಿಪ್ಲೊಮಾ, ನಿಮ್ದು ಯಾವ್ದೇ ರೀತಿ ಎಜುಕೇಶನ್ ಆಗಿದ್ರು ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಬಹುದು. ಈ ಜಾಬ್ ನಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾರೆ ಅಂತ ನೋಡುವುದಾದ್ರೆ, ಹ್ಯಾಂಡಲ್ ಇನ್ ಬಾಂಡ್ಸ್ ಅಂಡ್ ಔಟ್ ಬಾಲ್ಸ್ ಕಾಲ್ಸ್ ರಿಲೇಟೆಡ್ ಆಕ್ಸಿಸ್ ಬ್ಯಾಂಕ್ ಪ್ರಾಡಕ್ಟ್. ನಿಮ್ಗೆ ಈ ಔಟ್ ಬಾಂಡ್ಸ್ ಮತ್ತೆ ಇನ್ ಬಾಂಡ್ಸ್ ಅಂದ್ರೆ ನೀವು ಔಟ್ ಗೋಯಿಂಗ್ ಕರೆಗಳು ಮತ್ತೆ ಇನ್ಕಮಿಂಗ್ ಕರೆಗಳು ಬರ್ತವೆ, ಮತ್ತೆ ಅದರ ರಿಲೇಟೆಡ್ ಬಂದ್ಬಿಟ್ಟು ಆಕ್ಸಿಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಪ್ರಾಡಕ್ಟ್ ಬಗ್ಗೆ ಬರುತ್ತೆ. ನೆಕ್ಸ್ಟ್ ನೋಡೋದ್ರೆ ಮೇಂಟೈನ್ ಗ್ರಾಹಕರ ಖಾತೆಗಳು ಮತ್ತು ಟ್ರಾನ್ಸಾಕ್ಷನ್, ಗ್ರಾಹಕರ ಖಾತೆಗಳು ಏನೇನೆಲ್ಲ ಟ್ರಾನ್ಸಾಕ್ಷನ್ ಬರ್ತವೆ ಅವನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕಾಗಿರ್ತದೆ. ನೆಕ್ಸ್ಟ್ ನೋಡೋದ್ರೆ ಕಸ್ಟಮರ್ ಪ್ರಾಬ್ಲಮ್ ಅಂಡ್ ಇಶ್ಯೂಯಿಂಗ್ ಅಂಡ್ ಕಂಪ್ಲೇಂಟ್ಸ್ ಪರಿಹರಿಸಿ, ಕಸ್ಟಮರ್ದ ಏನಾದ್ರೂ ಪ್ರಾಬ್ಲಮ್ಸ್ ಗಳು ಬಂದಾಗ, ಅವರ ಇಶ್ಯೂಸ್ ಬಂದಾಗ ಅವನ್ನ ಕಂಪ್ಲೇಂಟ್ಸ್ ಗಳನ್ನ ನೀವು ಏನಿದೆ ಅಂತ ನೋಡ್ಬಿಟ್ಟು ಕ್ಲಿಯರ್ ಮಾಡಿ ಕೊಡಬೇಕಾಗಿರ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಕಸ್ಟಮರ್ ತೃಪ್ತಿ ಮತ್ತು ನಿಷ್ಠೆಯನ್ನು ಹೆಚ್ಚಿಸಲು ಗುಡ್ ಸರ್ವಿಸ್ ಪ್ರೊವೈಡ್ ಮಾಡಬೇಕಾಗಿರ್ತದೆ. ಕಸ್ಟಮರ್ಗೆ ನಿಮ್ಗೆ ಒಂದು ಕಂಪ್ನಿ ರನ್ ಆಗ್ಬೇಕಂದ್ರೆ ಒಂದು ಕಸ್ಟಮರ್ ಇಂಪಾರ್ಟೆಂಟ್, ಯಾಕಂದ್ರೆ ಕಸ್ಟಮರ್ ಇಂದಲೇ ಅರ್ನಿಂಗ್ ಅನ್ನ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಕಸ್ಟಮರ್ನ ತೃಪ್ತಿ ಮತ್ತೆ ನಿಷ್ಠೆಯನ್ನ ನೀವು ನೋಡ್ಕೊಳ್ಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ಬೇಕಾಗಿರ್ತದೆ. ಯಾಕಂದ್ರೆ ಕಸ್ಟಮರ್ ಇವತ್ತು ನಾಳೆ 2 ದಿನಾಲು ಕೂಡ ಬರ್ತಾರೆ, ಹಾಗೆ ನೆಕ್ಸ್ಟ್ ಡೇನು ಕೂಡ ಬರ್ತಾರೆ. ಸೊ ಅದಕ್ಕೆ ಒಳ್ಳೆ ಸರ್ವಿಸ್ ಕೊಡೋದ್ರಿಂದ ಕಸ್ಟಮರ್ ರೆಗ್ಯುಲರ್ಲಿ ಬರ್ತಾ ಇರ್ತಾರೆ. ಸೊ ನೆಕ್ಸ್ಟ್ ನೋಡಿದ್ರೆ ಗ್ರಾಹಕರ ಸಂವಹನ ನಿಖರ ಮತ್ತು ವಿವರವಾದ ದಾಖಲೆಗಳನ್ನ ನಿರ್ವಹಿಸಿ, ಕಸ್ಟಮರ್ಸ್ ಏನು ಡಾಕ್ಯುಮೆಂಟೇಷನ್ಸ್ ಬರ್ತವೆ ಅವನ್ನ ನೀವು ನಿಖರವಾಗಿ ನೋಡ್ಕೊಂಡು ಅದನ್ನ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕಾಗಿರ್ತದೆ. ಸೊ ಇದೆಲ್ಲ ನಿಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಈ ಜಾಬ್ ಗೆ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅಂದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಪ್ರೆಸ್ ಮಾಡ್ಕೊಂಡು ಈ ಜಾಬ್ ಅನ್ನ ಅಪ್ಲೈ ಮಾಡ್ಕೊಳ್ಬಹುದು. ನೀವು ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನ ಪ್ರೆಸ್ ಮಾಡಿದ ನಂತರ ಈ ತರ ಒಂದು ಪೇಜ್ ಓಪನ್ ಆಗುತ್ತದೆ. ಆ ಪೇಜ್ ನಲ್ಲಿ ನೀವು ಅಪ್ಲೈ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೇಲ್ ಐಡಿ, ನಿಮ್ಮ ಹೆಸರು, ನಿಮ್ಮ ಕ್ವಾಲಿಫಿಕೇಶನ್, ಎಜುಕೇಶನ್, ಇಯರಿಂಗ್, ಪಾಸಿಂಗು ಎಲ್ಲ ಹಾಕಿ ನಂತರ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅದೇ ದಿನ ಕನ್ಫರ್ಮೇಶನ್ ಬರ್ತದೆ. ಒಂದ್ ವೇಳೆ ನಿಮ್ಗೆ ಏನಾದ್ರು ಲಿಂಕ್ ಗಳು ಸಿಗ್ತಾ ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ RCB ಅಂತ ಟೈಪ್ ಮಾಡಿ ನಾವು ನಿಮ್ಗೆ ಲಿಂಕ್ ಗಳನ್ನ ಪ್ರೊವೈಡ್ ಮಾಡಿ ಕೊಡ್ತೇವೆ. ಸೊ ಸ್ನೇಹಿತರೆ, ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.